ಹಾಯ್ ಎಲ್ಲರಿಗೂ ನಮಸ್ತೆ. ಆಲ್ವೇಸ್ ಆರ್ ಸಿ ಬಿ ಮ್ಯಾಚ್, ಇವತ್ತಂತೂ ಆರ್ ಸಿ ಬಿ ಮ್ಯಾಚ್ ಇದೆ, ಅದು ಮುಂಬೈ ಇಂಡಿಯನ್ಸ್. ಹಾಯ್ ಎಲ್ಲರಿಗೂ ನಮಸ್ತೆ, ಯುಗಾದಿ ಹಬ್ಬದ ಶುಭಾಶಯಗಳು. ಯಾಕಂದ್ರೆ ನಿನ್ನೆ ಇರ್ಲಿಲ್ಲ, ಅದಕ್ಕೋಸ್ಕರ ಇವತ್ತು ವಿಶ್ ಮಾಡ್ತಾ ಇದೀವಿ. ಯಾರು ಹೋಗಿದ್ವಿ ಅದಕ್ಕೆ ಏನು ವಿಡಿಯೋ ಬ್ಲಾಗ್ ಮಾಡಕ್ ಆಗಿರ್ಲಿಲ್ಲ, ಅದಕ್ಕೆ ಇವತ್ತು ನಿಮ್ಮೆಲ್ಲರಿಗೂ ವಿಶ್ ಮಾಡ್ತಾ ಇದೀವಿ. ಇದು ಡೈಲಿ ಬ್ಲಾಗ್ ಆಗಿರುತ್ತೆ, ಎಷ್ಟೊಂದು ಜನ ಡೈಲಿ ಬ್ಲಾಗ್ ಹೇಳ್ತಾ ಇದ್ರೆ ಅದಕ್ಕೋಸ್ಕರ ಇದು ಡೈಲಿ ಬ್ಲಾಗ್. ಸುಮ್ಮನೆ ಒಂದು ಇರಲಿ ಅಂತ, ಏನು ಕಂಟೆಂಟ್ ಏನಿಲ್ಲ, ಸುಮ್ಮನೆ ನಮಗೆ ಏನು ಮಾಡ್ತಿದ್ದೀನಿ ನಿತ್ಯ ಆ ಥರ ವಿಡಿಯೋ ಇದು ಅಷ್ಟೇ. ಫಸ್ಟು ಊರಿಗೆ ಹೋಗಿದ್ವಿ ನಾವು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದೊಂದು ರೀಸನಿಗೆ ನಾವು ಇವಾಗ ಯಾವ ದಿವಸ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ಊರಿಂದ ಬಂದು ಇವಾಗ ಮಾಡ್ತಾ ಇದೀವಿ ಅಷ್ಟೇ. ಇಲ್ಲ ಮರನೇ ಬಾಡೋಗ್ಬಿಟ್ಟಿದೆ, ಹೂವಗಳಿದ್ವಿ ಎಷ್ಟೊಂದು, ಹೂವನೂ ಇಲ್ಲ, ಎಲ್ಲ ಫುಲ್ಲು ಬಿಸಿಲು. ಏನಂದ್ರೆ ಇವಾಗ ಅಂಬಿ ಊಟ ಮಾಡಕ್ ಹೋಗಿದ್ದಾನೆ, ನಾನು ಸುಮ್ಮನೆ ಕುತ್ಕೊಂಡು ಟಿವಿ ನೋಡ್ತಾ ಇದ್ದೆ. ನಾನು ಜಾಸ್ತಿ ಮನೇಲಿದ್ರೆ ಫೋನ್ಗಿಂತ ಜಾಸ್ತಿ ಟಿವಿ ನೋಡ್ತೀನಿ, ಟಿವಿ ಜಾಸ್ತಿ ನೋಡೋದು. ಅದರಲ್ಲೂ ಮ್ಯಾಚ್ ಇತ್ತು ಅಂದ್ರೆ ನಾವಂತೂ ಆಲ್ವೇಸ್ ಆರ್ ಸಿ ಬಿ ಮ್ಯಾಚ್. ಇವತ್ತಂತೂ ಆರ್ ಸಿ ಬಿ ಮ್ಯಾಚ್ ಇದೆ, ಅದು ಮುಂಬೈ ಇಂಡಿಯನ್ಸ್ ವರ್ಸಸ್ ಇದೆ. ಆರ್ ಸಿ ಬಿ ನಾನಂತೂ 164 ಹೊಡೆದು ಕಿರಿಸ್ತಾ ಇರ್ತೀನಿ, ಅಂಬಿ ಬೈತಾ ಇರ್ತಾನೆ. ನಾನು ಮ್ಯಾಚ್ ಅಂದರೆ ನನಗೆ ತುಂಬ ಇಷ್ಟ, ಅದರಲ್ಲೂ ನಾನು ಆರ್ ಸಿ ಬಿ ಮ್ಯಾಚ್ ತುಂಬ ಇಂಟ್ರೆಸ್ಟಲ್ಲಿ ನೋಡ್ತೀನಿ. ಬೇರೆ ಯಾವ ಮ್ಯಾಚು ಅಷ್ಟಾಗಿ ನೋಡೋಲ್ಲ ನಾನು, ಫಸ್ಟ್ ಇನ್ನಿಂಗ್ಸ್ ಆಗಿದ ತಕ್ಷಣ ಮಲ್ಕೊಬಿಡ್ತೀನಿ. ಆರ್ ಸಿ ಬಿ ಮ್ಯಾಚ್ ಮಾತ್ರ ಅವ್ರು ಗೆಲ್ಲಿ ಸೋಲಿ ಕೊನೆ ಹೊಡೆಗೂ ನೋಡ್ತೀನಿ. ಇದು ಡೈಲಿ ವ್ಲಾಗ್ ಆಗಿರುತ್ತೆ, ಸೊ ನಾವು ಮ್ಯಾಚ್ ನೋಡೋದು ಕೂಡ ತೋರಿಸ್ತೀನಿ. ಅಂಬಿ ಇವಾಗ ಊಟ ಮಾಡ್ಕೊಬರೋಣ ಅಂತ ಹೋಗಿದ್ದಾನೆ, ಊಟ ಹಾಕೋಬರಕ್ಕಂತ ಹೋಗಿದ್ದಾನೆ. ನಾನು ಏನು ಮಾಡಿಬಿಟ್ಟೆ ಅಂದರೆ ಫಸ್ಟು ಅನ್ನಕ್ಕಿಟ್ಟಿದ್ದೆ, ಅನ್ನಕ್ಕಿಟ್ಬಿಟ್ಟು ಟಿ ವಿ ನೋಡ್ತಾ ಇದ್ದೀನಿ, ಅನ್ನ ಸಿದೋಗ್ಬಿಟ್ಟಿತ್ತು. ಅದಕ್ಕೆ ಇವಾಗ ಇನ್ನೊಂದ್ಸತಿ ಇಟ್ಟಿದ್ದೀನಿ. ಇವಾಗ ಅವ್ನು ಊಟ ಮಾಡ್ತಾನೆ, ನಾನು ಆಲ್ರೆಡಿ ಊಟ ಮಾಡಿ ಸ್ನಾನ ಮಾಡ್ಕೊಂಡು ಬಂದಿದ್ದೆ. ಇವಾಗ ಅವ್ನು ಊಟ ಮಾಡಾದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಇದ್ದೀರಾ, ಎಲ್ಲರೂ ಜೈ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ. ನಾನಂತೂ ನನ್ನ ಪ್ರೈವೇಟ್ ಅಕೌಂಟಲ್ಲಿ ಯಾವಾಗಲೂ ಅಷ್ಟೇ, ನಾನು ಆರ್ ಸಿ ಬಿದೇ ಸ್ಟೋರಿ ಹಾಕ್ತಾ ಇರ್ತೀನಿ, ಆರ್ ಸಿ ಬಿದೇ ಹಾಕ್ತಾ ಇರ್ತೀನಿ. ಫಸ್ಟು ನನಗೆ ಇಷ್ಟ ಬಂದುಬಿಟ್ಟು ವಿರಾಟ್ ಕೊಹ್ಲಿ, ಸೆಕೆಂಡ್ ಎ ಬಿ ಡಿ ವೀಲರ್ಸ್. ಅಂಬಿ ಫಸ್ಟ್ ಫೇವ್ರೇಟೇ ಎ ಬಿ ಡಿ ವೀಲರ್ಸ್, ಅವ್ರಿಗೆ ತುಂಬ ಫ್ಯಾನ್ ಆಗಿದ್ದಾನೆ ಅವನು. ಜಾಸ್ತಿ ಅಂಬಿಗೆ ಎ ಬಿ ಡಿ ವೀಲರ್ಸ್ ಇಷ್ಟ. ಜಾಸ್ತಿ ಕೇಳ್ತೀರಾ ಹೇರ್ ಸ್ಟೈಲ್ ನೀವು ಹಾಕೋತಿರಲ್ಲ ಅದು ವ್ಲಾಗ್ ಮಾಡಿ ಅಂತ ಹೇಳಿಬಿಟ್ಟು, ಅದೊಂದಕ್ಕೆ ವ್ಲಾಗ್ ಮಾಡೋಕ್ಕಾಗಲ್ಲ. ಯಾವಾಗಾದರೂ ಹಬ್ಬಕ್ಕೆ ಇನ್ನೊಂದು ಹಬ್ಬ ಬಂದಾಗ ಅಡಿ ಆಗ್ತೀನಲ್ಲ, ಆವಾಗ ಅದ್ರ ಜೊತೆಗೆ ನಾನು ಹೇರ್ ಸ್ಟೈಲ್ ವ್ಲಾಗ್ ಕೂಡ ಹಾಕ್ತೀನಿ. ಮತ್ತು ಐಫೋನ್ ಆಗಿರೋದ್ರಿಂದ ನೋಡಿ ಏನು ಕಾಣ್ತಿದೆ, ನಾನು ಮುಖಕ್ಕೆ 10 ರೂಪಾಯಿ ಫ್ಯಾರನಲ್ಲಿ 10 ರೂಪಾಯಿ ಪಾಂಡ್ಸ್ ಬಿಡೋರು ಬಿಟ್ಟರೆ, ಕಾಜಲ್ ಬಿಟ್ಟರೆ ಬೇರೆ ಏನೂ ಹಾಕಲ್ಲ. ಅವಾಗವಾಗ ಈ ಥರ ಲಿಪ್ಸ್ಟಿಕ್ ಲಿಪ್ ಬಾಮ್ ಹಾಕ್ತಾಯಿರ್ತೀನಿ ಅಷ್ಟೇ, ಇನ್ನೇನೂ ಹಾಕಲ್ಲ ಫೇಸಿಗೆ. ಅದಕ್ಕೋಸ್ಕರ ಇದೆಲ್ಲ ಕಾಣ್ತಿದೆ ಅಷ್ಟೇ, ಮೇಕಪ್ ಏನೂ ಹಾಕಲ್ಲ. ಇವನಂತೂ ಇದ್ದಿದ್ದು ಸೋಂಬೇರಿ, ಮುಖನೇ ತೊಳೆಯಲ್ಲ ಅವ್ನು ಜಾಸ್ತಿ. ಮುಖ ಸೋಪ ತೊಳೆದಿದ್ದೆ ಮುಖ ನೋಡಿಲ್ಲ ನಾನು, ಅವ್ನು ಬರೀ ಹಿಂಗೆ ಮುಖಕ್ಕೆ ನೀರು ಹಾಕೊಂತಾನೆ ಹಂಗೆ ಎದ್ದು ಬರ್ತಾ ಇರ್ತಾನೆ ನೋಡು. ಇಷ್ಟೇ ನಾವು ರೆಡಿ ಆಗೋದು, ಏನೇ ವ್ಲಾಗ್ ಮಾಡಬೇಕು ಅಂದರೆ ಅಷ್ಟೇ, ವೀಡಿಯೋಸ್ ಮಾಡಬೇಕು ಅಂದರೆ ಅಷ್ಟೇ, ಯಾವುದೇ ಹಬ್ಬ ಇದ್ದರೂ ಅಷ್ಟೇ. ನಾನು ಯಾವುದೇ ರೀತಿ ಫೌಂಡೇಶನ್, ಕಾಂಪ್ಯಾಕ್ಟ್, ಲಿಪ್ಸ್ಟಿಕ್, ಐ ಶ್ಯಾಡೋ, ಐಲೈನರ್, ಮಸ್ಕರ ಇದ್ಯಾವುದು ಯೂಸ್ ಮಾಡಲ್ಲ. ಯೂಸ್ ಮಾಡೋದೆ 10 ರೂಪಾಯಿದು ಒಂದು ಕಾಜಲ್, 10 ರೂಪಾಯಿದು ಒಂದು ಫ್ಯಾನಲ್ಲಿ, 10 ರೂಪಾಯಿದು ಒಂದು ಪಾಂಡ್ಸ್ ಪೌಡರ್, ಎಲ್ಲ 10 ರೂಪಾಯಿದು ಯೂಸ್ ಮಾಡ್ತೀವಿ. ಅದಕ್ಕೆ ಇಷ್ಟು ಮುಖದಲ್ಲಿರೋ ಮಾರ್ಕ್ಸ್, ಪಿಂಪಲ್ಸ್ ಎಲ್ಲ ಹಂಗಂಗೆ ಹಂಗಂಗೆ ಕಾಣ್ತೈತೆ. ಮತ್ತೆ ಕಾಲ ನಮಗಾಗಿ ಬಂತು ಅಂತ ಇವ್ರ ಥರ ಯಾರು ಬರಲ್ಲ ಬಿಡ್ರಿ ಅಲ್ವಾ, ಲೆಜೆಂಡ್ ಬೇರೆ. ಯಾಕೆ ಎಲ್ಲಿ ಗೊತ್ತಿದ್ಯಾ ಇಲ್ಲೋಡಿ ಇವಳು ಇದನ್ನ ಡೈಲಿ ವ್ಲಾಗ್ ಅಲ್ಲಿ ಡೈಲಿ ರೊಟೀನ್ ಇದು ಏನದು ತೋರಿಸ್ತೀನಿ. ಏನದು ಏನಿದು ಡೈಲಿ ಇದೇ ತರ ಎತ್ಕೊಂಡು ಹೋಗ್ತಿದ್ಯಾ ತೋರಿಸ್ತೀನಿ. ಏನೋ ಮಾಡ್ತಾಳಲ್ಲ ಹೊಸ ಕ್ಯಾತೆ ಹೊಸ ಮನೆಗೆ ಬಂದು ಅಂದ್ರೆ ಮದುವೆ ಆಗಿ ಈ ಬೇಸಿಗೆ ಶುರು ಆಯ್ತಲ್ವಾ, ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ದೇವ್ರ ಮನೆಗೂ ನಾನು ನಮ್ಮ ಮನೆಗೂ ನಾನು ಇದನ್ನ ವಿಡಿಯೋಗೆ ಅಂತ ಮಾಡ್ತಲ್ಲ, ಇದನ್ನ ಡೈಲಿ ರೊಟ್ಟಿ ಏನಪ್ಪ ಏನಕ್ಕೆ ಅಂತ ಹೇಳು. ನಾನು ಬರೀ ಅಕ್ಕಿನ ಮಾತ್ರ ಆಗ್ತಾ ಇದ್ದೆ, ಬಟ್ ನನಗೆ ಯಾಕೋ ಅಷ್ಟು ಅಟ್ರಾಕ್ಟ್ ಆಗ್ತಾ ಇರಲಿಲ್ಲ. ಪಾರಿವಾಳಗಳು ಬಿಸಿಲಲ್ವಾ, ನಮಗೆ ನೀರು ಸಿಗೋದು ಎಷ್ಟು ಕಷ್ಟ ಪಾಪ ಅಂತದ್ರಲ್ಲ. ಓಕೆ ಡೈಲಿ ಅಕ್ಕಿ ಆಗ್ತಾ ಇದೆ, ನಾನು ಇಲ್ಲಿಗೆ ಕರೆಕ್ಟಾಗಿ ನಾನು 1.5 ಕೆಜಿ ಅಕ್ಕಿ ಹಾಕಿದ್ದೆ, ಎಷ್ಟೊಂದು ತಿಂದು ಎಲ್ಲ ಚೆಲ್ಲಾಡ್ಬಿಟ್ಟು ಹೋಗಿದೆ, ಬಟ್ ಅವು ಅಷ್ಟು ಅಟ್ರಾಕ್ಟ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಕಡಲೆಬೇಳೆ, ಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ ಎಲ್ಲ ಕಳ್ಳು ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ, ಇದರಿಂದ ಅವು ಅಟ್ರಾಕ್ಟ್ ಆಗ್ಬಿಟ್ಟು ಬೇಗ ಬಂದು ತಿನ್ನಲಿ ಅಂತ ಹೇಳ್ಬಿಟ್ಟು. ಅವಕ್ಕೆ ಅಂತಲೇ ನಾನು ಸಪ್ರೇಟಾಗಿ ಒಣಗಾಕ್ತೀನಿ, ತುಂಬ ಪ್ರೀತಿಯಿಂದ ಒಣಗಾಕ್ತೀನಿ. ಯಾಕಂದರೆ ನೀರು ನಿಮಗೆಲ್ಲ ಗೊತ್ತು, ಆ ಡಬ್ಬಿ ಕೊಡು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನೀರು ನಮಗೆ ಸಿಗ್ತಾ ಇಲ್ಲ. ನಮ್ಮ ಬಿಲ್ಡಿಂಗಲ್ಲೇ, ನಮ್ಮ ಬಿಲ್ಡಿಂಗ್ ಅಂತಲ್ಲ ಪ್ರತಿಯೊಬ್ಬರು ಬಿಲ್ಡಿಂಗಲ್ಲೂ ನೀರು ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಾನು ಡೈಲಿ ಅವ್ರಗಳಿಗೆ ನೀರು ಇಕ್ತೀನಿ. ಇಲ್ಲಿ ತೋರಿಸ
ಅವ್ ನೀರ್ ಕುಡಿತಾವೋ ಇರುವ ನನ್ಗಂತೂ ನಿಜವಾಗ್ಲೂ ಗೊತ್ತಿಲ್ಲ, ನಾನೇನ್ ಬಂದ್ ನೋಡಲ್ಲ. ಇಟ್ಬಿಟ್ಟು ನೆಕ್ಸ್ಟ್ ನಾಳೆ ಬೆಳಿಗ್ಗೆ ನಾನ್ ಡೈಲಿ ಎದ್ದ ತಕ್ಷಣ ಅಥವಾ ಮಧ್ಯಾಹ್ನ ಹೊತ್ತು ಈ ತರ ಬಂದ್ ನೀರ್ ಹಾಕ್ತಾ ಇರ್ತೀನಿ. ಒಟ್ನಲ್ಲಿ ಖಾಲಿ ಆಗಿರುತ್ತೆ ನೀರೆಲ್ಲ. ಅದು ಎವಾಪೊರೇಟ್ ಆಗುತ್ತೋ ಅಥವಾ ನಿಜವಾಗ್ಲೂ ಪ್ರಾಣಿ ಪಕ್ಷಿಗಳೇ ಬಂದ್ ಕುಡಿತಾವೋ ನನ್ಗಂತೂ ಗೊತ್ತಿಲ್ಲ. ಇಷ್ಟು ಕರೆಕ್ಟ್ ಆಗಿ ನೀರ್ ತಂದು ಎರಡು ಬಟ್ಲ ಒಳಗಡೆ ಎಲ್ಲ ಒಂದು ಪಕ್ಷಿ ಕಾಣ್ತಾ ಇಲ್ಲ. ಮಧ್ಯಾಹ್ನ ಹೊತ್ತು ಬಿಸಿಲು ತುಂಬಾ ಬಿಸಿಲಿದೆ, ನಮ್ಗೆ ಇರಕ್ ಆಗಲ್ಲ ಪಾಪ, ಅವಿ ನೆನ್ಗಿರ್ತವೆ. ಈ ತರ ಆರ್ಬಾರ್ದು ಅಂತ ಇಲ್ಲಿ ಇರ್ತೀನಿ. ಎರಡು ಖಾಲಿ ಆಗಿರ್ತಾವ ನೀರು ನಾಳೆ ಬೆಳಿಗ್ಗೆ ಬರೋಷ್ಟೊತ್ತಿಗೆ. ನಿಜವಾಗ್ಲೂ ಕುಡ್ದಿರ್ತಾವ ಅಥವಾ ಅವು ಎವಾಪೊರೇಟ್ ಆಗಿರ್ತಾವ ಬಿಸಿಲಿಗೆ ಗೊತ್ತಿರಲ್ಲ. ಇಷ್ಟು ದಿವಸ ಅಕ್ಕಿ ಮಾತ್ರ ಹಾಕಿದ್ದೆ, ಅಕ್ಕಿಗಳು ಮಾತ್ರ ಆಗ್ತಾ ಇದ್ದೆ. ನಮ್ಮ ಮನೇಲಿ ರಾಗಿ ಯೂಸ್ ಮಾಡಲ್ಲ ನಾವು, ಅದಕ್ಕೆ ರಾಗಿ ಹಾಕಿಲ್ಲ. ಇವತ್ತು ಸ್ವಲ್ಪ ಮೇಲ್ಗಡೆ ಹಾರ್ಬೇಕಾದ್ರೆ ಅಟ್ರಾಕ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ತರ ಕಾಳುಗಳನ್ನ ಹಾಕಿದ್ದೀನಿ. ಇದು ದೇವ್ರ ಮನೆಗೂ ನಾವು ನಿಜವಾಗ್ಲೂ ನಾನು ಡೈಲಿ ರೊಟ್ಟಿಂಗಿದ್ದು ವೀಡಿಯೋಗೆ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಥರದ್ದು ಮಾಡ್ತಾ ಇಲ್ಲ. ನೀವು ಅಷ್ಟೇ ಈ ವಿಡಿಯೋ ನಾನು ಇಲ್ಲೂ ಇದನ್ನ ಹೇಳ್ಕೊಂಡಿರ್ಲಿ. ಬಂತು ಕಣಲ್ಲಿ, ಹೋಯ್ತು ಬಾ ನಮ್ಮನೆ ಹತ್ರ ಅಂತೂ ನೋಡಿ ಇಲ್ಲಿ ಎಷ್ಟು ಒಂದು 12-15 ಹಸುಗಳಿದೆ ನೋಡಿ. ಎಷ್ಟು ಪಾರಿವಾಳಗಳು ಅಡ್ಡಾಡುತ್ತೆ ಅಂದ್ರೆ ನಮ್ಮ ಮನೆ ಹತ್ರ ಅಂತೂ. ಮತ್ತೆ ಅಲ್ಲಿ ನೋಡಿ ಅದು ಜೂಮ್ ಹಾಕೋದು ಪಕ್ಷಿನ ಕೊಕ್ಕರೆ ಕೊಕ್ಕರೆ ಅಲ್ಲಿ ಅಲ್ಲಿ ಸಗಣಿ ಹತ್ರ ಕೊಕ್ಕರೆ, ಆಮೇಲೆ ಪಾರಿವಾಳಗಳು, ಆಮೇಲೆ ಅಳಿಲುಗಳು, ಇವೆಲ್ಲ ಜಾಸ್ತಿ ನಮ್ಮ ಮನೆ ಹತ್ರ ಇರೋದ್ರಿಂದ ಅವು ಜಾಸ್ತಿ ಇಲ್ಲಿ ಅಡ್ಡಾಡ್ತಾ ಇರ್ತಾವೆ ನಮ್ಮ ಮನೆ ಹತ್ರ. ನಾನು ಈ ಮನೆಗೆ ಬಂದು ಫಸ್ಟು ಅಬ್ಸರ್ವ್ ಮಾಡ್ಬೇಕಾದ್ರೆ ನಾನು ಫಸ್ಟ್ ಅಬ್ಸರ್ವ್ ಮಾಡಿದ್ದೆ ಪ್ರಾಣಿಗಳನ್ನ. ಅಲ್ಲಿ ನೋಡಿ ನಾಯಿ, ಎಲ್ಲ ಥರ ಪ್ರಾಣಿ ಪಕ್ಷಿಗಳು, ಬೆಕ್ಕು ಎಲ್ಲ ಜಾಸ್ತಿ ಇದೆ ಈ ಏರಿಯಾದಲ್ಲಿ ನಾವಿರೋದ್ರಲ್ಲಿ. ಇಲ್ಲೊಂಥರ ಹಳ್ಳಿ ವಾತಾವರಣ. ನಮ್ಮ ಮನೆ ರೂಮ್ ಕಿಟಕಿಯಿಂದನೂ ನೋಡ್ಬೋದು ಕೋಳಿಗಳು. ಕೋಳಿ ಎಲ್ಲಿದೆ? ಅವೆಲ್ಲ ಸಂಜೆ ಬಿಡ್ತಾರೆ ಬಿಸಿಲಲ್ವಾ, ಹಸುಗಳನ್ನ ಮೇಸಾಕೆ ಕರ್ಕೊಂಡೋಗಿರ್ತಾರೆ. ಸೊ ಸಂಜೆ ಬಿಡ್ತಾರೆ ಪಾರಿವಾಳಗಳನ್ನ ಹುಡ್ಕೋಸೋರ್ದು. ಎಷ್ಟು ಪಾರಿವಾಳಗಳು ಅಂದರೆ ಇಲ್ಲಿ ನಮ್ಮ ಮನೆ ಹತ್ರ ತುಂಬ ಪಾರಿವಾಳಗಳು. ಪಾರಿವಾಳಗಳನ್ನ ತೋರಿಸು ಅಂದರೆ ಇವ್ನು ಏನೇನೋ ತೋರಿಸ್ತಾನೆ. ಅದಕ್ಕೋಸ್ಕರ ಅವುಗಳಿಗೆ ನೋಡಿ ಇವರೆಲ್ಲ ಚೆಲ್ಬಿಟ್ಟು ಹೋಯ್ತಾರೆ. ಆದ್ರೂ ನಂಬಿಕೆ ಮೇಲೆ ಇದ್ದೀನಿ ನಾನು, ಅವು ಡೈಲಿ ತಿಂತಾರೆ ಅಂತ ಹೇಳ್ಬಿಟ್ಟು ಚೆಲ್ಬಿಟ್ಟು ಹೋಗ್ತಾರೆ. ಅದು ಗಾಳಿಗೆ ಹಾರಾಡ ಗಾಳಿ ಬರುತ್ತಲ್ಲ ಅದಕ್ಕೆ ಚೆಲ್ಲಿರ್ತಾವೆ. ಮತ್ತೆ ನೀರ್ ಹೆಂಗ್ ಖಾಲಿ ಆಗುತ್ತೆ ನನಗೆ ಗೊತ್ತಿಲ್ಲ, ಅವು ಕುಡಿತಾವ ಇಲ್ವಾ ಅಂತ ಹೇಳ್ಬಿಟ್ಟು. ನನಗಂತೂ ಇಷ್ಟ ಆಯ್ತರ ಅದಕ್ಕೋಸ್ಕರ ಡೈಲಿ ಇಡ್ತೀನಪ್ಪ. ನೋಡಿದ್ರಲ್ವಾ, ಇದು ನನ್ನ ಫಸ್ಟ್ ಡೈಲಿ ರೊಟ್ಟಿನಲ್ಲಿ. ನಾನು ಆಲ್ಮೋಸ್ಟ್ ಇದನ್ನ ನಾನು ದಿವ್ಸಕ್ಕೆ ಒಂದ್ಸತಿ ಅದು ನಾನು ಹೋಗಿ ನೀರು ಕಾಳು ಮಿಸ್ ಮಾಡದೆ ಹಾಕ್ತೀನಿ. ಇಷ್ಟು ದಿವಸ ಅಕ್ಕಿ ಕಾಳುಗಳನ್ನ ಮಾತ್ರ ಹಾಕ್ತಾ ಇದ್ದೆ. ನನಗೆ ಯೋಚನೆ ಬಂತು ಅಕ್ಕಿ ಕಾಳುಗಳು ಮೇಲಿಂದ ಕಾಣುತ್ತೋ ಇಲ್ವೋ, ವೈಟಿಗೆ ಇರುತ್ತಲ್ವಾ ಅದು. ನಮ್ಮನೆ ಟೆರಸಿಗೆ ಪೇಂಟ್ ಹೊಡೆದಿರೋದು ಒಂಥರ ವೈಟ್ ಬಿಸ್ಕೆಟ್ ಕಲರ್ ಇದೆ, ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಥರ ಕಾಳುಗಳನ್ನ ತೊಗೊಂಡೋಗಿದ್ದೀನಿ. ನನಗೆ ಗೊತ್ತಿಲ್ಲ ಅವು ಯಾವ ಕಾಳನ್ನ ಜಾಸ್ತಿ ತಿಂತಾವೆ ಅಂತ. ನಿನಗೇನಾದರೂ ಗೊತ್ತಾ? ನನಗೆ ಗೊತ್ತು, ಅದಕ್ಕೆ ಎಲ್ಲ ಕಾಳನ್ನ ತೊಗೊಂಡೋಗಿ ಹಾಕ್ಬಿಟ್ಟಿದ್ದೀನಿ ಎಲ್ಲ. ಯಾವುದು ಫಸ್ಟ್ ಇಸಲ್ಲಿ ನೋಡು ಯಾವ್ದು ಜಾಸ್ತಿ ತಿಂತ ನೆಕ್ಸ್ಟ್ ಅದನ್ನೇ ತಗೊಂಡೋಗಿ. ಅದಕ್ಕೆ ಹಾಕಿದ್ದೀನಿ. ಅಂತೂ ಅಕ್ಕಿಗಳನ್ನ ಜಾಸ್ತಿ ಖಾಲಿ ಮಾಡಿದೆ ಅದು. ಒಂದೆರಡು 2.5 kg ಅಷ್ಟು ಅಕ್ಕಿಗಳನ್ನ ಹಾಕಿದೆ ನಾನು ಫಸ್ಟೇ. ಅದರಲ್ಲಿ ಇಷ್ಟೊಂದು ಕಮ್ಮಿ ಆಗಿದೆ ನೀವೇ ನೋಡಿರ್ಬೋದು. ಫಸ್ಟು ದೊಡ್ಡದಾಗಿ ವೇಲ್ ಹಾಸ್ಬಿಟ್ಟು ಅದ್ರ ತುಂಬ ಆಗ್ತಾ ಇದೆ, ಬರ್ತಾ ಬರ್ತಾ ಕಮ್ಮಿ ಆಗ್ತಾಯಿತ್ತು. ಆವಾಗ ನಂಬಿಕೆ ಬಂತು ಅವು ತಿಂತಾ ಇರ್ತವೆ ಅಂತ. ನಾನು ಒಂದ್ಸತಿ ಹಾಕೊಂಡು ಬಂದರೆ ನಾನು ಮತ್ತೆ ಅಗಲೆಲ್ಲ ಮೇಲ್ಗಡೆ ಹೋಗಲ್ಲ ಚೆಕ್ ಮಾಡೋಕ್ಕೋಸ್ಕರ. ನಿಮಗೆ ಗೊತ್ತು ಎಷ್ಟೆಲ್ಲ ನೀರಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಎಷ್ಟೆಲ್ಲ ತೊಂದರೆ ಇದೆ ಅಂತದ್ರಲ್ಲಿ. ಈ ಉರಿಯೋ ಬಿಸಿಲಲ್ಲಿ ಒಂದನಿ ಮಳೆ ಬೇಡ ಬಂದಿಲ್ಲ, ಅದರಲ್ಲಿ ಅವು ಹೇಗೆ ನೀರು ಕುಡಿತವೆ ಅದು ಎಲ್ಲಿ ಹೋಗಿ ಕುಡಿತವೆ ನನಗಂತೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ನನ್ನ ಕೈಲಾದಷ್ಟು ನನ್ನ ಮನಸ್ಸು ತೃಪ್ತಿ ಆಗೋಷ್ಟು ನಾನು ಮಾಡಿದ್ದೀನಿ. ಸೊ ನೀವು ಅಷ್ಟೇ ನಿಮ್ಮ ಮನೆ ಮೇಲ್ಗಡೆ ಟೆರೆಸ್ ಮೇಲ್ಗಡೆ ದಯವಿಟ್ಟು ನೀರಲ್ಲಿ ಸ್ವಲ್ಪ ಕಾಳು ಏನಾದರೂ ಇದ್ದರೆ ಕಾಳು ಹಾಕಿ ಅದರಿಂದ ಅವು ಬಂದು ಡೈಲಿ ನೀರು ಕುಡ್ಕೊಂಡು ಹೋದರೆ ನಮಗೂ ಒಳ್ಳೇದಾಗುತ್ತೆ ಅವಕ್ಕೂ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಬಾ. ನಾನು ಮಿಸ್ ಆದರೆ ಇವ್ನು ಇಡ್ತಾನೆ, ಇವ್ನು ಮಿಸ್ ಆದರೆ ನಾನು ಇಡ್ತೀನಿ. ಒಟ್ಟಿನಲ್ಲಿ ಇಬ್ಬರಲ್ಲಿ ಒಬ್ಬರು ಡೈಲಿ ಇಡ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನೀವು ಅಷ್ಟೇ ಮಿಸ್ ಮಾಡಿದೀವಿ, ಇದು ನನ್ನ ಫಸ್ಟ್ ಕೆಲಸ. ಈಗ ತಂಗೆ ಗೆಲ್ಲುತ್ತೆ ಖುಷಿಯಾಗಿದ್ಬಿಡ್ರಿ ಹಂಗೆ ಪಕ್ಕ. ನಾನು ನಿಜವಾಗ್ಲು ಇವತ್ತು ಗೆಲ್ಲಲೇಬೇಕು, ಯಾಕಂದರೆ ನನಗೂ ಸಾಕಾಗ್ಬಿಡೋದು ಮೂರನೇ ಸೋತವ್ರೆ ಬೇಜಾರಾಗ್ಬಿಟ್ಟಿ. ಇವಾಗ ನೋಡ್ತೀವಿ ಅನ್ಕೋ, ಇವಾಗ ನೈಟ್ ನೋಡ್ತಾ ಇರ್ತೀವಿ ಅನ್ಕೋ, ಸೋತ್ರೆ ನೈಟ್ ಎಲ್ಲ ನಿದ್ದೆನೆ ಬರಲ್ಲ. ಆ ಥರ ಪರಿಸ್ಥಿತಿ ನನಗೆ ಯಾವಾಗಿಂದನೂ ಅಷ್ಟೇ. ಮ್ಯಾಚ್ ಅಂದರೆ ಇಷ್ಟ, ಜಾಸ್ತಿ ಕುತ್ಕೊಂಡು ನೋಡ್ತಾ ಇರ್ತೀನಿ. 1-6 ಹೊಡೆದಾಗ್ಲು ವೈಡ್ ಬಾಲ್ ಆದರೂ ಸಾಕು ನನಗೆ ತುಂಬ ಖುಷಿ ಆಗುತ್ತೆ. ವೈಡ್ ಬಾಲ್ ಆಗ ಒಂದು ರನ್ ಸಿಕ್ತಲ್ಲಪ್ಪ, ಒಂದು ಎಕ್ಸ್ಟ್ರಾ ಬಾಲ್ ಸಿಕ್ತಲ್ಲಪ್ಪ ಅಂತ. ಹೊಡಿತಾರೆ ಪಕ್ಕ. ನಿಮ್ಗೂ ನಂಬಿಕೆ ಇರಲಿ. ಜೈ ಆರ್ ಸಿ ಬಿ ಅಂತ ಹೇಳ್ಬಿಡೋಣ ಹೇಳೆ. ಎಸ್, ಜೈ ಆರ್ ಸಿ ಬಿ. ಜೈ ಆರ್ ಸಿ ಬಿ. ಜೈ ಕರ್ನಾಟಕ. ಜೈ ಕರ್ನಾಟಕ. ಜೈ ಕನ್ನಡ. ಜೈ ಕನ್ನಡ. ಕನ್ನಡ ಹಿಂಗೆ ಮಾಡ್ಬೇಕು ನಾನು, ಯಾಕಂದ್ರೆ ನಮಸ್ಕಾರ ಮಾಡಿದಾಗ ನಾನು ಫೋನ್ ಇಟ್ಕೊಂಡಿದ್ದೀನಿ ಇಡಿ. ನಾನು ಜೈ ಕನ್ನಡ. ಓಕೆನಾ? ಸಮಯನ ಇವಾಗ ಟಿ ವಿ ನೋಡ್ತಾ ಇದ್ದೀವಿ, ನೆಕ್ಸ್ಟ್ ಇವನು ಊಟ ಮಾಡಿದ ಮಧ್ಯಾಹ್ನ. ಇವಾಗ ನೈಟ್ಗೆ ಏನಾದರೂ ಅಡುಗೆ ಮಾಡಿ ಈಗಲೇ ಇಟ್ಬಿಡ್ತೀನಿ, ಯಾಕೆ ಸುಮ್ಮನೆ ಮ್ಯಾಚ್ ನೋಡ್ಬೇಕಾದ್ರೆ ಡಿಸ್ಟರ್ಬೆನ್ಸ್. ಆಯ್ತಾ? ಅಲ್ಲಿವರೆಗೂ ನೋಡ್ತೀರಿ, ಬಾಯ್. ಅಯ್ಯೋ ನನ್ನ ಗಾಡಿ ಮೇಲೆ ಬೇಜಾರು ಆಗುತ್ತಪ್ಪ, ಫುಲ್ಲು ರಿಪೇರಿ ಬಂದಿದೆ ಪಾಪ. ರೆಡಿ ಮಾಡಿಸ್ತಾ ಹಂಗೆ ನಿಲ್ಸಿದ್ದೀನಿ, ನನ್ನ ಬೇಬಿ ಅದು.
ಬೇಬಿಗಿಂತ ಹೆಚ್ಚಾಗಿ ನನ್ನ ಡಾರ್ಲಿಂಗು, ಅದೇ ನನ್ನ ಲೈಫು. ಏನು ಸಖತ್ತಾಗಿ ಕಾಣು ನೋಡ್ರಿ, ರೆಡಿ ಮಾಡಿಸ್ತೀನಿ, ಮಸ್ತಾಗಿ ಮಾಡಿಸ್ತೀನಿ. ಹಿಂಗೆ ಒಂದು ವಾರ ಆಯಿತು ನಿಲ್ಸಿ, ಬೇಜಾರಾಗ್ತದೆ ನನ್ನ. ಬಿಸಿಲಲ್ಲಿ ಸ್ವಲ್ಪ ಜ್ಯೂಸ್ ಮತ್ತೆ ಎಣ್ಣೆ ಕುಡ್ಕೋಬೇಡ ಅಂತ ಆಚೆಗಡೆ ಹೋದ್ವಿ. ಆಚೆಗಡೆ ಅಂತೂ ತುಂಬಾ ಅಂದ್ರೆ ತುಂಬಾನೇ ಬಿಸಿಲಿತ್ತು. ಅದರಲ್ಲೂ ಮಧ್ಯಾಹ್ನ ಟೈಮ್ ಒಂದು ಎರಡು ಎರಡೂವರೆ ಬಿಸಿಲು ನಿಜ ಆಗಲ್ಲ. ಸೀಟ್ ಎಷ್ಟ್ ಸುಡ್ತೈತಪ್ಪ ದೇವ್ರೆ ಈ ಬಿಸಿಲು. ಯಾಕೋ ಮಳೆನೇ ಬರ್ಲಿಲ್ಲ. ನಮ್ಮಅಮ್ಮ ಹೇಳ್ತಾ ಇದ್ರು ಪ್ರತಿ ಯುಗಾದಿ ಅಷ್ಟರಲ್ಲೂ ಒಂದ್ಸತಿ ಮಳೆ ಬರ್ತಿತ್ತಂತೆ. ಯಾಕೋ ಮಳೆನೂ ಬರ್ತಾ ಇಲ್ಲ ನೋಡಿ. ಅಲ್ಲಿ ಹಸುಗಳು ಎಷ್ಟು ಕಷ್ಟ ಪಡ್ತೈತೆ. ಜ್ಯೂಸ್ ಅಂಗಡಿ ಬಂತು ಪಾಪಚ್ಚ. ಜ್ಯೂಸ್ ಕುಡಿದಾಯ್ತು ಹೊರಗಣ ಯಾರು ಬಿಡದೇ ಇಲ್ಲ ನಿನ್ ಮಾಡ. ಚೆನ್ನಾಗಿದೆ ಇವಾಗ ಎಲ್ಲಿ 3 ಗಂಟೆ ಪಾನಿಪುರಿ ಸಿಗುತ್ತೆ. ಇನ್ನೊಂದು ಕೊಡಿ ನನಗೆ, ಬರೀ ನೀರು ಕೊಡಿ. ಅನ್ಕೊಂಡ್ಬಿಟ್ಟಿದ್ದೆ ಇನ್ನೊಂದ್ ಎಳ್ನೀರ್ ಕುಡಿತ್ಯಾ, ಇನ್ನೊಂದ್ ಎಳ್ನೀರ್ ಕುಡಿತ್ಯಾ. ಎಳ್ನೀರ್ ಅಂಗಡಿ ಸಿಕ್ದಂಗಲ್ಲೆಲ್ಲ ಕುಡಿತ್ಯಾ ಕುಡಿತ್ಯಾ ಅಂತಾನೆ. ಇವಾಗ ಜಸ್ಟ್ ಕುಡ್ದಿದ್ದೀನಿ. ಇವಾಗ ಮನೆಗೆ ಹೋಗ್ತಾ ಇದೀವಿ ವಾಪಸ್. ಓಡಾಡಕ್ಕೆ ಓಡಾಡಬೇಕು, ಅವಾಗ ಸ್ವಲ್ಪ ಸುಮ್ನೆ ಬಂದಿದ್ದು ಬಿಸಿಲ ಒಂದು ಜ್ಯೂಸ್ ಕುಡ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಡೈಲಿ ಈ ತರ ಏನಾದ್ರೂ ಒಂದ್ ತಿಂತಾ ಇರ್ತೀವಿ, ಇಲ್ಲ ತಿನ್ನಕ್ ಹೋಗ್ತಾ ಇರ್ತೀವಿ. ನಿಮ್ಮೆಲ್ರಿಗೂ ಗೊತ್ತು ನಾನು ಎಷ್ಟು ತಿಂಡಿ ಪೋತಿ ಅಂತ. ಎಲ್ಲೆಲ್ಲೂ ಹಸುಗಳೇ, ಇವೆಲ್ಲ ನಮ್ಮ ಮನೆ ಹತ್ರ ಇರೋ ಹಸುಗಳೇ. ಎಲ್ಲೋದ್ರೂ ಇರ್ತಾ ಇರ್ತಾವೆ. ಪಾನಿಪುರಿ ಹಾಕಿದ್ರೆ ಬಿಡ್ತಾನೆ ಇರ್ಲಿಲ್ಲ, ನಾನು ಪಾನಿಪುರಿ ತಿಂದಲೇ ಮುಗಿಸ್ತಾನೆ ಇರ್ಲಿಲ್ಲ. ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ರೆ ಅಂಬಿ ಅಂಗಡಿಗೆ ಹೋದ, ಎಳ್ನೀರು ಜ್ಯೂಸ್ ಕೊಡ್ಸ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಸಾಂಗ್ಸ್ ಕೇಳ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಮ್ಯಾಚ್ ಸ್ಟಾರ್ಟ್ ಆದಾಗ ಬರ್ತೀನಿ ಅಂತ ಹೇಳಿದಾನೆ, ಅಂದ್ರೆ 7:30-7 ಗಂಟೆಗೆ ಬರ್ತೀನಿ ಅಂತ ಹೇಳಿದಾನೆ. ಬರ್ತಾ ಮೊಟ್ಟೆ ತಗೋ ಬರ್ತೀನಿ ಎಗ್ ರೈಸ್ ಮಾಡೋಣ ಅಂತ ಹೇಳಿದಾನೆ ಫೋನ್ ಮಾಡಿಬಿಟ್ಟು. ಇವಾಗ ಅವ್ನ್ ಬಂದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ನಿಮ್ಗೆಲ್ರಿಗೂ ಹೇಳಿದ್ದೆ ಎಷ್ಟೊಂದು ಹಸುಗಳು ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಮ್ಮ ಮನೆ ರೂಮ್ ಕಿಟಕಿಯಿಂದ ಆಲ್ಮೋಸ್ಟ್ ನಿಮ್ಗೆ ಕಾಣಿಸುತ್ತೆ. ಇವಾಗ ಹಸುಗಳನ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ನಿಮಗೆಲ್ಲ. ನಾನಂತೂ ಊಟ ವೇಸ್ಟ್ ಮಾಡಲ್ಲ, ನಾನು ಆಲ್ಮೋಸ್ಟ್ ಮುಸುರೆಗೆ ಹಾಕ್ತೀನಿ ಅನ್ನ ಎಲ್ಲ. ಏನಾದರೂ ಮಿಕ್ಕಿದ್ರೆ ಅನ್ನ ಸಾಂಬಾರು ಏನಾದರೂ ಮಿಕ್ಕಿದ್ರೆ ನಾನು ಮುಸುರೆಗೆ ಹಾಕ್ತೀನಿ. ಇವಾಗ ಹಸುಗಳ ಹತ್ರ ಹೋಗಿ ಮುಸುರೆ ಹಾಕ್ಬಿಟ್ಟು ಬೇಗ ಬಂದ್ಬಿಡೋಣ, ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಮಿಸ್ ಮಾಡಿದೆ. ಕೀಪ್ ವಾಚಿಂಗ್. ನೋಡಿ ಇದು ನಮ್ಮ ರೂಮ್ ಕಿಟಕಿಯಿಂದ ಕಾಣ್ತಾ ಇರೋ ವ್ಯೂ. ಎಷ್ಟು ಹಸು ಇದೆ ಅಂದರೆ 1, 2, 3, 4, 5, 6, 7, 8, 9, 10. ಆಮೇಲೆ ಈ ಕಡೆ ಒಂದು 3 ಹಸುಗಳು ಬರುತ್ತೆ ಇಲ್ಲಿ ಕೆಳಗಡೆ. ಆಮೇಲೆ ಕೋಳಿಗಳೆಲ್ಲ ಇದೆ. ಇವಾಗ ಹೋಗಿ ಬೇಗ ಬೇಗ ಮುಸುರೆ ಹಾಕ್ಬಿಟ್ಟು ಬರೋಣ. ಪರಿವಾರಗಳು ನೋಡಿ, ಇದೊಂಥರ ಸಂಜೆ ಆಯಿತು ಅಂದರೆ ಇಲ್ಲೊಂಥರ ಚೆನ್ನಾಗಿರುತ್ತೆ. ಮುಸುರೆ ಆಲ್ರೆಡಿ 3 ಡಬ್ಬ ಖಾಲಿ ಆಗಿದೆ. ಇವಾಗ ಹೋಗಿ ಬೇಗ ಬೇಗ ಮುಸುರೆ ಹಾಕ್ಬಿಟ್ಟು ಬರೋಣ, ಅವು ತಿನ್ಕೊತಾವೆ, ಬನ್ನಿ ಹೋಗೋಣ. ಮುಸುರೆ ಇದರಲ್ಲಿ ಉಳಿದಿರೋ ಅನ್ನ ಸಾಂಬಾರ್ ಎಲ್ಲ ಇದರಲ್ಲೇ ಇದೆ. ಇವಾಗ ಇದನ್ನ ಎತ್ಕೊಂಡು ಹೋಗೋಣ, ಮುಸುರೆಗೆ ಹಾಕ್ಬಿಟ್ಟು ಬರೋಣ. ಕೆಳಗಡೆ ಸಿಗೋಣ. ಮನೆ ಕೆಳಗಡೆ ಇಳಿದ ತಕ್ಷಣ ಸಿಗುತ್ತೆ. ಇವಾಗ ಹೋಗಿ ಹಾಕಿ ಬಂದು ಪಾತ್ರೆ ಎಲ್ಲ ತೊಳೆದು ಅನ್ನಕ್ಕೆ ಇಡ್ತೇನೆ, ಅಷ್ಟರಲ್ಲಿ ಟೈಮ್ ಆಗುತ್ತೆ. ಬಂದ್ವಿ ಕೊನೆಗೂ. ಇಲ್ಲ ಇಷ್ಟೇ, ನಮ್ಮ ಮನೆ ಮೆಟ್ಲು ಇಳಿದ್ಬಿಟ್ಟು ಇಲ್ಲಿ ಬಂದರೆ ಸಾಕು ಸಿಗುತ್ತೆ.
ಇಷ್ಟು ವೀಡಿಯೋ ಮಾಡೋಕ್ಕಾಗಿದ್ದು. ನಾನು ಇನ್ನೂ ಆ ಪಾರಿವಾಳದು ಕ್ಲಿಪ್ಪಿಂಗ್ಸು ಅಂದರೆ ಅದು ಬಂದು ಊಟ ತಿನ್ನೋದು ಎಲ್ಲನೂ ನೀಟಾಗಿ ವೀಡಿಯೋ ಮಾಡಿದ ಕಷ್ಟಪಟ್ಟು ಅದ್ಯಾವುದೂ ಹಾಕಲಿಲ್ಲ ಅವನು, ಡಿಲೀಟೇ ಮಾಡಿಬಿಟ್ಟಿದ್ದ ಅವನು, ತುಂಬಾ ಕೋಪ ಬರೆಸ್ತಾನೆ. ಆದರೂ ಇರಲಿ, ಇಷ್ಟು ವೀಡಿಯೋ ಮಾಡೋಕ್ಕಾಗಿದ್ದು ಅವ್ನ ನೈಟ್ ಲೇಟಾಗಿ ಬಂದ ಅಂಗಡಿಯಿಂದ. ಸೊ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇಷ್ಟೇ ಇರೋ ಸಬ್ಸ್ಕ್ರೈಬ್.